ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಯಾವಾಗ ಶುರು ಆಗುತ್ತೆ ಅಂತ. ಅದ್ರ ಬಗ್ಗೆ ಡೇಟ್ ಕೂಡ ಅನೌನ್ಸ್ಮೆಂಟ್ ಕೂಡ ಆಗಿದ್ದಾರೆ, ಏನೆಲ್ಲ ಬದಲಾವಣೆ ಕೂಡ ಮಾಡಿದ್ದಾರೆ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀವಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಈ ವಾರದಿಂದ ನಮಗೆ ಸಿ ಇ ಟಿ ನೀಟ್ ಕೌನ್ಸಿಲಿಂಗ್ ಶುರು ಆಗ್ತದೆ. ಆ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಪ್ರಕಟ ಮಾಡ್ತಾರೆ, ಅದ್ರ ಬಗ್ಗೆ ಕೂಡ ಕೆ ಇವರು ವೆಯ್ಟ್ ಮಾಡ್ತಾ ಇದ್ದಾರೆ. ಸರ್ವ ಸಮಸ್ಯೆ ಆಗದಂತೆ ಕೂಡ ನೋಡ್ತಾ ಇದ್ದಾರೆ. ಇಲ್ಲಿ ಎಜುಕೇಷನ್ ಮಿನಿಸ್ಟರ್ ಏನು ಹೇಳಿದ್ದಾರೆ ಅಂದರೆ, ಈ ಬಾರಿ ನಿಮಗೆ ಗೊತ್ತಿರೋದು ಸಂಯೋಜಿತ ಸೀಟ್ ಹಂಚಿಕೆ ಇರ್ತದೆ, ಅದರಿಂದ ಸರ್ವರ್ ಸಮಸ್ಯೆ ಆಗದಂತ ಈ ತರ ಸಮಸ್ಯೆ ಏನಾಗಬಾರ್ದು ಅಂತ ಹೇಳಿ ಕೆ ಇ ಎಲ್ಲ ಡಿಸಿಷನ್ ತಗೋತಾ ಇದೆ. ವಿದ್ಯಾರ್ಥಿಗಳು ಮತ್ತು ಪೇರೆಂಟ್ಸ್ಗಳು ಅದೇ ರೀತಿ ಚಿಂತೆ ಪಡೋಂಗಿಲ್ಲ, ಆನ್ಲೈನ್ ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸಬೇಕು ಅಂತ ಹೇಳಿದ್ದಾರೆ. ಅದೇ ರೀತಿ ಕೆ ಎ ಮೇಡಮ್ ರಮ್ಯ ಅವರು ಏನು ಹೇಳಿದ್ದಾರೆ ಅಂದ್ರೆ, ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಆಗಸ್ಟ್ ಮೊದಲ ವಾರದಲ್ಲಿ ನಾವು ಕೌನ್ಸಿಲಿಂಗ್ ಮಾಡ್ತೀವಿ. ಗ್ಯಾಪ್ ನಡ್ಕೊಳ್ಳಿ, ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಆಗಸ್ಟ್ ಮೊದಲನೇ ವಾರ ನಾವು ಕೌನ್ಸಿಲಿಂಗ್ ಮಾಡ್ತೀವಿ. ಸಿ ಇ ಟಿಗೆ ಸೀಟ್ ಮ್ಯಾಟ್ರಿಕ್ಸ್ ಕಾಯ್ತಾ ಇದ್ದೀವಿ. ಒಂದು ಬಾರಿಗೆ ಕೌನ್ಸಿಲಿಂಗ್ ಆರಂಭಿಸೋದ್ರಿಂದ ಸರ್ವ ಸಮಸ್ಯೆ ಕಾಡದಂತೆ ಏನೇನು ಮಾಡಬೇಕು ಅದನ್ನು ಮಾಡ್ತಾ ಇದ್ದೀವಿ. ಹೆಲ್ಪ್ ಲೈನ್ ಇಮೇಲ್ ಸೇರಿದಂತೆ ಸಾಕಷ್ಟು ಕೂಡ ವೆಬ್ಸೈಟ್ನಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀವಿ ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇಲ್ಲಿ ಯಾವೆಲ್ಲ ಸೀಟ್ಗಳು ಕೂಡ ಎಷ್ಟಿದ್ದಾವೆ ಅಂತೇಳಿ ವೈದ್ಯಕೀಯ ಸೀಟ್ಗಳು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಕಾಲೇಜುಗಳು 69, 20 ಸೀಟ್ಗಳು 11,000, ಸರ್ಕಾರಿ ಸೀಟ್ಗಳು 5,000, ಖಾಸಗಿ 2,000, ಅನಿವಾಸಿ ಭಾರತಿ 709, ಮ್ಯಾನೇಜ್ಮೆಂಟ್ ಕೋಟ 262 ಸೀಟ್ಗಳು ಕೂಡ ಇದ್ದಾವೆ. ಸರ್ವರ್ ಅಪ್ಡೇಟ್ನ ಮಾಡ್ತಾ ಇದ್ದಾರೆ. ನೀಟ್ ಮತ್ತು ಸಿ ಇ ಟಿ ಕೌನ್ಸಿಲಿಂಗ್ ಎರಡು ಕೂಡ ಅಟ್ಟೆಟೈ ಮಾಡಿದ ಕಾರಣ ಜಾಸ್ತಿಯಲ್ಲಿ ಜಾಸ್ತಿ ಜನ ಹೋಗೋ ಕಾರಣ ಸರ್ವರ್ ಪ್ರಾಬ್ಲಮ್ ಆಗುತ್ತೆ. 2.5 ಲ್ಯಾಕ್ ಹೆಚ್ಚು ವಿದ್ಯಾರ್ಥಿಗಳು 500 ಹೆಚ್ಚು ಕಾಲೇಜುಗಳಲ್ಲಿ ಮಾಡ್ತಾರೆ. 3 ಕೋಟಿಯಷ್ಟು ಅಬ್ಸೆಂಟ್ರಿಗಳು ವಿದ್ಯಾರ್ಥಿ ಮಾಡೋ ಕಾರಣ ಸರ್ವರ್ ಸಮಸ್ಯೆ ಆಗಬಾರ್ದು, ಅದ್ರ ಬಗ್ಗೆ ಎಲ್ಲ ಅಪ್ಡೇಟ್ ಮಾಡ್ತಿದ್ದೀವಿ. ಏನಾದರೂ ಕೂಡ ನಾವು ಆಗಸ್ಟ್ ಫಸ್ಟ್ ವೀಕಲ್ಲೇ ನಾವು ಕಂಪಲ್ಸರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ಸಿ ಇ ಟಿ ನೀಟ್ ಪರೀಕ್ಷೆ ಎರಡು ಕೂಡ ಒಟ್ಟಿಗೆ ಕೌನ್ಸಿಲಿಂಗ್ ಮಾಡ್ತಾರೆ. ಆಗಸ್ಟ್ 11 ವಾರದಲ್ಲಿ ಆರಂಭ ಮಾಡೋ ಸೂಚನೆ ನೀಡಿದ್ದಾರೆ. ಯಾಕಂದರೆ ಫಲಿತಾಂಶ ಪ್ರಕಟ ಆಗಿ ತಿಂಗಳಾದ ಬಳಿಕ ಇನ್ನೂ ಕೂಡ ಶುರುವಾಗಿಲ್ಲ ಅಂತ ಹೇಳಿದ್ದಾರೆ. ಈಗಾಗಲೇ ನೀಟ್ ಸೀಟ್ ಮ್ಯಾಟ್ರಿಕ್ಸ್ಗಳನ್ನು ಕೆಎಗೆ ಹಸ್ತಾಂತರ ಮಾಡಿದ್ದಾರೆ. ಸರ್ಕಾರ ಸೀಟ್ ಮ್ಯಾಟ್ರಿಕ್ಸ್ಗಳು ನೀಡುವುದು ಬಾಕಿ ಇದೆ ಅಂತ ಹೇಳಿದ್ದಾರೆ. ಈ ಬಾರಿ ಸಿ ಇ ಟಿ ಹಾಗೂ ಸೀಟ್ ಮ್ಯಾಟ್ರಿಕ್ಸ್ ಜೊತೆಗೂಡಿ ಬಳಿಕವಷ್ಟೇ ಕೌನ್ಸಿಲಿಂಗ್ ಆರಂಭಿಸುವ ಸಾಧ್ಯ ಅಂತ ಹೇಳ್ತಿದ್ದಾರೆ. ಸಿ ಇ ಟಿ ಮತ್ತು ನೀಟ್ ಎರಡು ಕೂಡ ಸೀಟ್ ಮ್ಯಾಟ್ರಿಕ್ಸ್ ಬಂದ ಮೇಲೆ ನಿಮಗೆ ಕೌನ್ಸಿಲಿಂಗ್ನ ಶುರು ಮಾಡಬಹುದು. ಈಗಾಗಲೇ ನೀಟ್ ಮ್ಯಾಟ್ರಿಕ್ಸನ್ನು ಕೂಡ ಕೆಎಗೆ ಹಸ್ತಾಂತರ ಮಾಡಿದ್ದಾರೆ. ಸರ್ಕಾರಿ ಸಿ ಇ ಟಿ ಸೀಟ್ ಮ್ಯಾಟ್ರಿಕ್ಸ್ ಕೂಡ ನೀಡುವುದೊಂದು ಬಾಕಿ ಇರುತ್ತೆ. ಈ ಬಾರಿ ಎರಡು ಕೂಡ ಸಿ ಇ ಟಿ ಬದಲಿದೆ ನೀಟ್ ಎರಡು ಕೂಡ ಸೀಟ್ ಮ್ಯಾಟ್ರಿಕ್ಸ್ ಬಂದ ನಂತರ ಒಟ್ಟಿಗೆ ನಿಮಗೆ ಅನೌನ್ಸ್ಮೆಂಟ್ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೀಟ್ ಮ್ಯಾಟ್ರಿಕ್ಸ್ ಲಭ್ಯವಾದ ಬಳಿಕ ಕೆಎಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿ 2-3 ದಿನ ಟೈಮ್ ಬೇಕಾಗುತ್ತೆ. ಹಾಗಾಗಿ ಆಗಸ್ಟ್ ಮೊದಲನೇ ವಾರ ನಿಮಗೆ ಕೌನ್ಸಿಲಿಂಗ್ ಶುರು ಮಾಡ್ತಾರೆ. ಜುಲೈ 31, ಇಂದು ಅಥವಾ ನಾಳೆಯಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಸಿಕ್ಕರೆ 2-3 ದಿನ ಬೇಕಾಗುತ್ತೆ ಅಪ್ಲೋಡ್ ಮಾಡೋಕ್ಕೆ. ಆಗಸ್ಟ್ 2-4 ಕೌನ್ಸಿಲಿಂಗ್ ದಿನಾಂಕವನ್ನು ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವರು ಸೀಟ್ ಮ್ಯಾಟ್ರಿಕ್ಸ್ನ ಕಳಿಸ್ಕೊಟ್ಟು 2-3 ದಿನ ಬೇಕಾಗುತ್ತೆ ಅಪ್ಲೋಡ್ ಮಾಡೋಕ್ಕೆ. ಅದ ನಂತರ ಆಗಸ್ಟ್ 2 ತಾರೀಕಿಂದ 4 ತಾರೀಕು ಒಳಗೆ ನಿಮಗೆ ಡೇಟನ್ನು ಕೂಡ ಪ್ರಕಟ ಮಾಡ್ತೀವಿ ಅಂತ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇದು ಇದರ ಬಿಗ್ ಅಪ್ಡೇಟ್ ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.